ಈ ರೀತಿ ಏನು ಎಸಿಡಿಟಿ ಉಂಟು ಮಾಡ್ತಕ್ಕಂಥ ಪದಾರ್ಥಗಳನ್ನು ತಿಂದು ಹೋಗಬೇಡಿ ಹಾಂ ಸಾಧ್ಯವಾದಷ್ಟು ಸಾಫ್ಟ್ ಫುಡ್ಡನ್ನು ತಗೊಂಡೋಗಿ ನೆಕ್ಸ್ಟ್ ನಿಮಗೆ ಯಾವ್ಯಾವಾಗ ಟೈಮ್ ಸಿಗುತ್ತೋ ಆವಾಗ ರೀಕಾಲ್ ಮಾಡ್ತಾ ಹೋಗಿ ಯಾವ್ಯಾವಾಗ ಟೈಮ್ ಸಿಗುತ್ತೆ ಅಂದರೆ ನೀವು ಫಿಸಿಕಲ್ ವರ್ಕ್ ಮಾಡ್ತಾ ಇರ್ತೀರ ಫಿಸಿಕಲ್ ವರ್ಕ್ ಮಾಡಿದಾಗ ಅಲ್ಲಿ ನಿಮ್ಮ ಮೈಂಡಿನ ಯಾವುದೇ ಪಾರ್ಟಿಸಿಪೇಷನ್ ಇಲ್ಲದೇ ಇದ್ದಾಗ ಮೈಂಡ್ ಪಾರ್ಟಿಸಿಪೇಷನ್ ಇಲ್ಲ ಅನ್ನೋದಾದರೆ ಆವಾಗ ನೀವು ರೀಕಾಲ್ ಮಾಡ್ತಾ ಇರಿ ಮತ್ತೆ ಸಾರ್ ಹೇಳಿದರು ಏಯ್ಟೀನ್ ಅವರ್ಸ್ ಬಳಸ್ಕೋಬೇಕು ಹೇಳಿ ಏಯ್ಟೀನ್ ಅವರ್ಸ್ ಬಳಸ್ಕೊಳ್ಳೋದು ಹೇಗೆ ಈಗೇನೆ ಬಳಸ್ಕೋಬೇಕಾಗಿರೋದು ಏಯ್ಟೀನ್ ಅವರ್ಸು ನಾವು ಬುಕ್ಕನ್ನು ಹಿಂಗೆ ಮುಖಕ್ಕೆ ಇಟ್ಕೊಂಡು ಕೂಡೋದಲ್ಲ ಆಗಲ್ಲ ಇಟ್ ಈಸ್ ನಾಟ್ ಪಾಸಿಬಲ್ ಯಾಕೆ ಅಂದರೆ ಒಂದು ಅಧ್ಯಯನದ ಪ್ರಕಾರ ಹೇಳುತ್ತೆ ಒಬ್ಬ ವಿದ್ಯಾರ್ಥಿ ಹನ್ನೊಂದರಿಂದ ಹನ್ನೆರಡು ತಾಸು ಕುಂತಲ್ಲೇ ಕೂತಿದ್ರೆ ಯಾವುದೇ ವ್ಯಕ್ತಿ ಹನ್ನೆರಡು ತಾಸು ಕೂತಲ್ಲೇ ಕೂತಿದ್ರೆ ಅದನ್ನ ಸತತವಾಗಿ ಒಂದು ವಾರ ಮಾಡಿದ್ರೆ ನೆಕ್ಸ್ಟು ಕೆಲವು ದಿನಗಳಲ್ಲಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಇದು ಒಂದು ಅಧ್ಯಯನದ ಪ್ರಕಾರ ಹೇಳ್ತಕ್ಕಂಥದ್ದು ಹಾಗಾಗಿ ನೀವು ಹನ್ನೆರಡು ಗಂಟೆನು ಹಿಂಗೆ ಕೂತಿರೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ಓಡಾಡಬೇಕು ನಿಮ್ಮ ಕಾನ್ಸಂಟ್ರೇಷನ್ ಕೂತಲ್ಲೇ ಕೂತಿದ್ರೆ ಸಿಗೋದಿಲ್ಲ ಕೆಲವು ಸಾರಿ ಕೂತಲ್ಲೇ ಕೂತು ಸಾಕಾದ್ಮೇಲೆ ಎದ್ದು ಓಡಾಡಬೇಕು ಕಾಲು ಹಿಡ್ಕೊಂಡಿರುತ್ತೆ ಹೌದಾ ಕೆಲವು ಸಾರಿ ನೀವು ಬೇರೆ ಇನ್ನೇನೋ ಕೆಲಸದಲ್ಲಿ ತೊಡ್ಕೋಬೇಕು ಫಿಸಿಕಲ್ ಕೆಲಸದಲ್ಲಿ ತೊಡ್ಕೋಬೇಕು ಆ ಟೈಮಲ್ಲಿ ರೀಕಾಲ್ ಮಾಡಬೇಕು ರೀಕಾಲ್ ಮಾಡಿ ಈವನ್ ಇನ್ ದ ರೆಸ್ಟ್ ರೂಮ್ ರೀಕಾಲ್ ದ ನಾಲೆಡ್ಸ್ ಯಾಕಂದ್ರೆ ಅಲ್ಲಿ ಯಾವ ಡಿಸ್ಟರ್ಬೆನ್ಸು ಇರೋಲ್ಲ ರೀಕಾಲ್ ಮಾಡಿ ಇದನ್ನು ನಿಜವಾಗ್ಲೂ ನಾನು ತಮಾಷೆಯಾಗಿ ಹೇಳ್ತಾ ಇಲ್ಲ ತಮಾಷೆಯಾಗಿ ಹೇಳ್ತಾ ಇಲ್ಲ ಅಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಇರೋಲ್ಲ ಯಾವ ಫಿಗರ್ಸು ಮುಂದ್ಗಡೆ ಬರೋಲ್ಲ ರೀಕಾಲ್ ಮಲ್ಗೋಕ್ಕಿನ ಮುಂಚೆ ನೀವು ನೈಟು ಅವತ್ತು ಏನೇನು ಓದಿದಿರೋ ಅದಿಷ್ಟನ್ನು ಒಂದು ಸಾರಿ ರೀಕಾಲ್ ಮಾಡಿ ಮಲ್ಗೋಕಿನ ಮುಂಚೆ ಒಂದು ಸಾರಿ ರೀಕಾಲ್ ಮಾಡಿ ರೀಕಾಲ್ ಮಾಡಬೇಕಾದಾಗ ನಿಮಗೇನಾದರೂ ನೆನಪು ಬರದೇ ಇದ್ದರೆ ನಿಮ್ಮ ಬುಕ್ಕನ್ನು ಪಕ್ಕದಲ್ಲಿ ಇಟ್ಕೊಂಡಿರಿ ಒಂದು ಸಾರಿ ತೆರೆದು ಬಿಟ್ಟು ನೋಡಿ ರೀಕಾಲ್ ಮಾಡಿ ಹಾಗೇನೇ ಹಾಗೇನೇ ಮಾಡ್ತಾ 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 ರೀಕಾಲ್ ಮಾಡ್ತಾ ನೀವು ನಿದ್ದೆ ಹೋಗ್ಬಿಡಿ ತೊಂದರೆ ಇಲ್ಲ ರೀಕಾಲ್ ಮಾಡ್ತಾ ಮಾಡ್ತಾ ನಿದ್ದೆ ಹೋಗ್ಬಿಡಿ ಸೊ ನಿಮ್ಮ ನಿದ್ದೇಲಿ ಇದು ಒಂಥರ ಆ ಈ ಅಡೊಲೇಷನ್ಸ್ ಪೀರಿಯಡ್ ಏನಿದೆಯಲ್ಲ ಇದನ್ನು ಸೈಕಾಲಜಿಕಲಿ ಒಂದು ಎಡಬಿಡಂಗಿ ವಯಸ್ಸು ಅಂತ ಕರೀತಾರೆ ಅಂದರೆ ಸರಿಯಾಗಿ ನಿರ್ಧಾರಗಳನ್ನು ತಗೊಳ್ಳೋಕ್ಕೂ ಆಗೋಲ್ಲ ಆ ತಗೊಂಡಿರೋ ನಿರ್ಧಾರಕ್ಕೆ ಸ್ಟಿಕನ್ ಆಗೋಕ್ಕೂ ಆಗಿರಲ್ಲ ಈ ವಯಸ್ಸಲ್ಲಿ ನಾವು ಏನೇನೋ ಯೋಚನೆಗಳು ಬರ್ತಿರ್ತವೆ ಇನ್ಯಾವ್ಯಾವುದೋ ಯೋಚನೆಗಳು ಬರ್ತವೆ ಅವನ್ನೆಲ್ಲವನ್ನು ನಾವು ಕಲೆ ಹಾಕ್ಕೊಂಡು ಗುಡ್ಡೆ ಮಾಡಿಕೊಂಡು ಆ ಎಲ್ಲ ಯೋಚನೆಗಳನ್ನು ಸೇರಿಸ್ಕೊಂಡು ನಾವು ಇನ್ಯಾವುದೋ ಲೋಕದಲ್ಲಿರ್ತೇವೆ ಹಾಗಾಗಿ ರಾತ್ರಿ ಸಮಯದಲ್ಲಿ ನೀವು ರೀಕಾಲ್ ಮಾಡ್ತಾ ಹೀಗೆ ಮಲಗಿದ್ದೆ ಆದರೆ ನಿಮ್ಮ ಕನಸಲ್ಲಿ ನೀವು ಓದಿರ್ತಕ್ಕಂಥದ್ದು ಬರುತ್ತೆ ಹೊರತು ಬೇರೆ ಇನ್ಯಾವುದು ಬರಲ್ಲ ನೀವು ಇದನ್ನು ಪ್ರಯತ್ನ ಮಾಡಿ ನೋಡಿ ನೀವು ಓದಿರೋ ಕನಸು ಬೀಳಬೇಕು ಅನ್ನೋದಾದರೆ ಒಂದು ಹದಿನೈದು ದಿನ ಈ ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬೀಳುತ್ತೆ ನಿಮ್ಮ ಕನಸಲ್ಲೂ ಅದೇ ಬಂತು ಅನ್ನೋದಾದರೆ ನೀವೇನು ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡ್ದಂಗೆ ಆಯ್ತಲ್ವಾ ಅಲ್ವಾ ಹಾಂ ನೋಡಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು ಅಂದರೆ ಇದಕ್ಕೆ ನಿಮ್ಮ ಏಕಾಗ್ರತೆ ನಿಮ್ಮ ಛಲ ಅಂದರೆ ಪೇಷನ್ಸ್ ನೀವು ಅದಕ್ಕೆ ಅಂಟ್ಕೊಳ್ತಕ್ಕಂಥದ್ದು ಆಗಲೇ ಒಂದು ವಿಡಿಯೋ ಕ್ಲಿಪ್ಪಿಂಗಲ್ಲಿ ಹೇಳಿದರು ಆ ಪೇಷನ್ಸ್ ಬೇಕು ಅಂತೇಳಿ ಇದನ್ನು ಗಳಿಸ್ಕೋಬೇಕು ಅನ್ನೋದಾದರೆ ಆ ಪೇಷನ್ಸನ್ನು ಬೆಳೆಸ್ಕೊಳ್ಳೇಬೇಕು ನೀವು ಪ್ರತಿಯೊಂದು ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ಅಥವಾ ಯೂನಿಟ್ ಕಂಪ್ಲೀಟ್ ಆದ್ಮೇಲೆ ಒಂದು ಮೈಂಡ್ ಮ್ಯಾಪನ್ನು ತಯಾರು ಮಾಡ್ಕೊಳ್ಳಿ ನಿಮಗೆ ಒಂದಿಷ್ಟು ನಾಲೆಡ್ಜ್ ಇರುತ್ತೆ ಒಂದು ಟಾಪಿಕ್ ಸಿಕ್ಕ ಮೇಲೆ ಅದಕ್ಕೊಂದು ಕಾನ್ಸೆಪ್ಟ್ ಅನ್ನೋದು ಗೊತ್ತಾಗಿರುತ್ತೆ ಅದಕ್ಕೆ ಮೂಲ ಏನು ಅಂತ ಗೊತ್ತಾಗಿರುತ್ತೆ ಪ್ರತಿಯೊಂದು ಚಾಪ್ಟರು ಕೂಡ ಫಿಸಿಕ್ಸಲ್ಲಿ ಪ್ರತಿಯೊಂದು ಚಾಪ್ಟರ್ ಕೂಡ ಒಂದು ಬೇಸಿಕ್ಕನ್ನು ಇಟ್ಕೊಂಡು ಡೆವಲಪ್ ಆಗಿರುತ್ತೆ ಒಂದು ಬೇಸಿಕನ್ನು ಇಟ್ಕೊಂಡು ಡೆವಲಪ್ ಆಗಿರುತ್ತೆ ಆ ಬೇಸಿಕ್ ಕಾನ್ಸೆಪ್ಟ್ ಏನಿದೆಯೋ ಅದನ್ನ ಇಟ್ಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಟ್ರೀಯನ್ನು ಅಥವಾ ಮೈಂಡ್ ಮ್ಯಾಪನ್ನು ತಯಾರು ಮಾಡ್ಕೊಳ್ಳಿ ಸೊ ಅದು ಎಷ್ಟರ ಮಟ್ಟಗೂ ಯೂಸ್ ಆಗುತ್ತೆ ಅಂದರೆ ತುಂಬಾ ಯೂಸ್ ಆಗುತ್ತೆ ನಾನು ಆಮೇಲೆ ಹೇಳ್ತೇನೆ ಅದರದ್ದು ಯೂಸಸ್ ಅನ್ನು ಬರ್ತೇನೆ ಆಮೇಲೆ ಇದನ್ನ ಮೈಂಡ್ ಮ್ಯಾಪನ್ನು ತಯಾರು ಮಾಡಿಕೊಂಡು ನಿಮ್ಮ ಯಾವುದಾದ್ರೂ ಒಂದು ರೂಮಲ್ಲೋ ಹ್ಯಾಂಗ್ ಮಾಡಿ ಅಥವಾ ಪೇಸ್ಟ್ ಮಾಡಿ ನಿಮಗೆ ಅದು ಈಸಿಯಾಗಿ ಕಾಣಬೇಕು ಅಂತ ಜಾಗದಲ್ಲಿ ಪೇಸ್ಟ್ ಮಾಡ್ತಾ ಹೋಗಿ ಅದು ಕಾಣ್ತಾ ಇರಲಿ ನಿಮ್ಮ ಕಣ್ಣಿಗೆ ಆವಾಗ ಆವಾಗ ಆಮೇಲೆ ಕೆಲವು ನ್ಯೂಮೋನಿಕ್ಸನ್ನು ಯೂಸ್ ಮಾಡ್ಕೊಳ್ಳಿ ನಿಮಗೆ ಕೆಲವು ನೆನಪಿಗೆ ಬರ್ತಿರಲಿಲ್ಲ ಆ ಸಂದರ್ಭದಲ್ಲಿ ಅವನ ನೆನಪಿಟ್ಕೊಳ್ಳಿಕ್ಕೆ ಕೆಲವು ನ್ಯೂಮೋನಿಕ್ಸನ್ನು ಯೂಸ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ವಿಪ್ ಗಯಾರ್ ಅಂತಿದೆ ವಿಪ್ ಗಯಾರ್ ಯಾರಿಗೂ ಗೊತ್ತಿಲ್ಲ ಎಲ್ರಿಗೂ ಗೊತ್ತಿದೆ ತಾನೆ ವಿಪ್ ಗಯಾರ್ ಓಕೆ ಸ್ಪೆಕ್ಟ್ರಮ್ನ ಕಲರ್ಸನ್ನು ಹೇಳಲಿಕ್ಕೆ ವಿಸಿಬಲ್ ಸ್ಪೆಕ್ಟ್ರಮಲ್ಲಿರೋ ಕಲರ್ಸನ್ನು ಹೇಳಲಿಕ್ಕೆ ವಿಬ್ಗಾಯರ್ ಅನ್ನೋ ನಿಮೋನಿಕ್ಸನ್ನು ನೆನಪಿಟ್ಕೊಳ್ತೀರಾ ಆ ರೀತಿ ನಿಮೋನಿಕ್ಸನ್ನು ಬಳಸ್ಕೊಳ್ಳಿ ನಿಮ್ಮ ಮೆಮೊರಿಯನ್ನು ಇದನ್ನು ಜಾಸ್ತಿ ಮಾಡ್ಕೋಬೋದು ನೆಕ್ಸ್ಟ್ ಮೈಂಡ್ ಮ್ಯಾಪ್ ಅಂದರೆ ಏನು ಇದು ಒಂದು ಡಯಾಗ್ರಾಮ್ ಚಾರ್ಟ್ ಅಷ್ಟೇ ಒಂದು ಡಯಾಗ್ರಾಮ್ ಚಾರ್ಟ್ ಒಂದು ಬೇಸಿಕನ್ನು ಇಟ್ಕೊಂಡು ಅದರಿಂದ ಡೆವಲಪ್ ಮಾಡ್ತಾ ಹೋಗಿರ್ತಕ್ಕಂಥದ್ದು ಅದ್ರ ಸುತ್ತಲೂ ಒಂದು ಸೆಂಟರ್ ಪೇಜಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಇರುತ್ತೆ ಅದಕ್ಕೆ ಸೈಡ್ ಬೈ ಸೈಡ್ ಎಲ್ಲದನ್ನ ನಾವು ಟ್ಯಾಗ್ ಮಾಡ್ತಾ ಹೋಗ್ತೇವೆ ಪಾಪ್ಯುಲರ್ ಸೈಕಾಲಜಿಸ್ಟ್ ಇದನ್ನ ಟೋನಿ ಬಾನ್ಸ್ ಮಾಡಿದರು ಮಾಡಿದ್ರು ಫಸ್ಟ್ ಕಾನ್ಸೆಪ್ಟ್ ಮ್ಯಾಪ್ ಅಂತ ಕರಿತೇವೆ ಮೈಂಡ್ ಮ್ಯಾಪ್ ಅಂತಾನು ಕರಿತೇವೆ ಬಟ್ ದರ್ ಇಸ್ ಡಿಫ್ರೆನ್ಸ್ ಕಾನ್ಸೆಪ್ಟ್ ಮ್ಯಾಪ್ಗೂ ಮೈಂಡ್ ಮ್ಯಾಪ್ಗೂ ಡಿಫರೆನ್ಸ್ ಇದೆ ಸ್ವಲ್ಪ ಮೈಂಡ್ ಮ್ಯಾಪ್ ಅಲ್ಲಿ ಒಂದು ಬೇಸಿಕ್ ವರ್ಡ್ ಇಟ್ಕೊಂಡು ಮೈಂಡ್ ಮ್ಯಾಪ್ ಡೆವಲಪ್ ಮಾಡ್ತೇವೆ ಕಾನ್ಸೆಪ್ಟ್ ಮ್ಯಾಪ್ ಅಲ್ಲಿ ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಾವು ಕಾನ್ಸೆಪ್ಟ್ ಮ್ಯಾಪ್ ಡೆವಲಪ್ ಮಾಡ್ತೇವೆ ಈ ಮೈಂಡ್ ಮ್ಯಾಪನ್ನು ಸ್ಟಡಿ ಮಾಡಿ ಅದ್ರ ಬಗ್ಗೆ ಅದನ್ನು ಬಳಸ್ಕೊಂಡು ಓದಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಏಯ್ಟಿ ಪರ್ಸೆಂಟ್ ಆಫ್ ದ ಕಾನ್ಸೆಪ್ಟ್ಸು ಮತ್ತು ಐಡಿಯಾಸು ಸೈನ್ಸಲ್ಲಿ ಅರ್ಥ ಆಗಿದೆ ಅಂತ ಹೇಳಿದ್ದಾರೆ ಇದು ವರ್ಲ್ಡ್ ವೈಡ್ ಆಗಿರ್ತಕ್ಕಂಥ ಅಧ್ಯಯನದ ಪ್ರಕಾರ ಏಯ್ಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಕಾನ್ಸೆಪ್ಟ್ ಮ್ಯಾಪು ನೀವು ರೀಡಿಂಗ್ ಎ ಟೆಕ್ಸ್ಟ್ ಪ್ಯಾಸೆಸ್ ಅಟೆಂಡಿಂಗ್ ಲೆಕ್ಚರರ್ಸ್ ಪಾರ್ಟಿಸಿಪೇಟಿಂಗ್ ಇನ್ ಕ್ಲಾಸ್ ರೂಮ್ ಡಿಸ್ಕಷನ್ ಇವು ಎಲ್ಲದಕ್ಕಿಂತ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು ಮೈಂಡ್ ಮ್ಯಾಪ್ ಅನ್ನೋದು ಅಧ್ಯಯನದ ಮೂಲಕ ಗೊತ್ತಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಕನ್ಸ್ಟ್ರಕ್ಟಿವ್ ಆಕ್ಟಿವಿಟೀಸ್ ಮತ್ತೆ ರೈಟಿಂಗ್ ಸಮ್ಮರೀಸ್ ಔಟ್ಲೈನ್ಸ್ ಇವ್ ಎಲ್ಲದಕ್ಕಿಂತ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು ಮೈಂಡ್ ಮ್ಯಾಪ್ಸ್ ಅಂತ ಈವನ್ ಲೋ ಎಬಿಲಿಟಿ ಇರೋ ಸ್ಟೂಡೆಂಟ್ಸ್ಗೆ ಇದು ಸಾಕಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಅಧ್ಯಯನದ ಮೂಲಕ ಗೊತ್ತಾಗಿರ್ತಕ್ಕಂಥದ್ದು ಯಾಕೆ ಮೈಂಡ್ ಮ್ಯಾಪು ಇಂಪಾರ್ಟೆಂಟ್ ರೋಲ್ ಆಗುತ್ತೆ ನಮ್ಮ ಸ್ಟಡಿ ಮ್ಯಾಪಲ್ಲಿ ಅಂದರೆ ಇಟ್ ಇಂಪ್ರೂವ್ಸ್ ರೀಡಿಂಗ್ ಕಾಂಪ್ರಿನ್ಷನ್ ಓದ್ತಕ್ಕಂಥದ್ದನ್ನು ಹೆಚ್ಚಿಸುತ್ತೆ ಇದು ಯಾಕೆ ಹೀಗೆ ಅನ್ನೋ ಅನ್ನು ಕೂಡ ಮೂಡಿಸುತ್ತೆ ಇದು ಎಲ್ಲಿಗೆ ಲಿಂಕ್ ಆಗುತ್ತೆ ಯಾಕಂದರೆ ಮೈಂಡ್ ಮ್ಯಾಪನ್ನು ತಯಾರು ಮಾಡಬೇಕಾದಾಗ ಒಂದನ್ನು ಇನ್ನೊಂದಕ್ಕೆ ಲಿಂಕ್ ಮಾಡಬೇಕು ಇದು ಎಲ್ಲಿಗೆ ಲಿಂಕ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗುತ್ತೆ ಹಾಗಾಗಿ ಅಚೀವ್ಮೆಂಟ್ಸ್ ಇರುತ್ತೆ ಥಿಂಕಿಂಗ್ ಮತ್ತು ಲರ್ನಿಂಗ್ ಸ್ಕಿಲ್ಸನ್ನು ಹೆಚ್ಚು ಮಾಡುತ್ತೆ ಅನ್ನ ಜಾಸ್ತಿ ಮಾಡುತ್ತೆ ಅಂದರೆ ಶಕ್ತಿ ಅಂದರೆ ನಮ್ಮ ಸ್ಟೋರಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ ಅದರಿಂದ ಮೆಮೊರಿ ಇಂಪ್ರೂವ್ ಆಗುತ್ತೆ ಜ್ಞಾನಾತ್ಮಕ ಅಂದರೆ ಕಾಗ್ನೆಟಿವ್ ಲರ್ನಿಂಗ್ ಲರ್ನಿಂಗನ್ನು ಇಂಪ್ರೂವ್ ಮಾಡುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಲು ಕೂಡ ಸಿಕ್ಕೋಗುತ್ತೆ ಕ್ರಿಯೇಟಿವ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ ಕಾನ್ಸೆಪ್ಟ್ಸನ್ನು ಕ್ಲಿಯರ್ ಮಾಡಿಸುತ್ತೆ ನಾಲೆಡ್ಸು ಕಾಂಕ್ರೀಟ್ ಮಾಡಿಸುತ್ತೆ ನಾಲೆಡ್ಸನ್ನು ಕಾಂಕ್ರೀಟ್ ಮಾಡೋದು ಅಂದರೆ ಪರ್ಮನೆಂಟ್ ಆಗಿ ಕನ್ವರ್ಟ್ ಮಾಡೋದು ಅಂತ ನಮ್ಮಲ್ಲಿರೋ ನಾಲೆಡ್ಜನ್ನು ಅನ್ನು ಓದಿರ್ತಕ್ಕಂಥದ್ದನ್ನ ಪರ್ಮನೆಂಟ್ ಮೆಮೊರಿಗೆ ಸ್ಟೋರ್ ಮಾಡುತ್ತೆ ಅದು ಲೈಫ್ ಲಾಂಗ್ ನಮ್ಮಲ್ಲಿ ಉಳ್ಕೊಳ್ಳೋ ರೀತಿ ಮಾಡುತ್ತೆ ಇದನ್ನ ಪಿಚ್ಚರ್ ರೂಪದಲ್ಲೂ ಕೂಡ ಮಾಡ್ತಾರೆ ವರ್ಲ್ಡ್ ಮ್ಯಾಪ್ ಮೈಂಡ್ ಮ್ಯಾಪಲ್ಲಿ ಹೆಚ್ಚಾನ ಹೆಚ್ಚು ಪಿಕ್ಚರ್ಸ್ ಅನ್ನು ಯೂಸ್ ಮಾಡ್ತಾರೆ ಕಾನ್ಸೆಪ್ಟ್ ಮ್ಯಾಪಲ್ಲಿ ಒಂದು ವರ್ಡಿಂಗ್ಸ್ ಇರುತ್ತೆ ಸೆಂಟೆನ್ಸ್ ಇರುತ್ತೆ ಸ್ಟೇಟ್ಮೆಂಟ್ ಇರುತ್ತೆ ಕಾನ್ಸೆಪ್ಟ್ ಕೂಡ ಇರುತ್ತೆ ಇಲ್ಲಿ ನಾನು ನಿಮಗೆ ಫಸ್ಟ್ ಫಿಸಿಕ್ಸ್ನ ಫಸ್ಟ್ ಚಾಪ್ಟರ್ ಮೇಲೆ ಪ್ರಿಪೇರ್ ಮಾಡಿರ್ತಕ್ಕಂಥ ಒಂದು ಮೈಂಡ್ ಮ್ಯಾಪನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ ನಾನಿಲ್ಲಿ ಇದನ್ನ ಕಾನ್ಸೆಪ್ಚುಯಲ್ ಮ್ಯಾಪ್ ಅಥವಾ ಕಾನ್ಸೆಪ್ಟ್ ಮ್ಯಾಪ್ ಅಂತ ಹೇಳಿ ಕರೆದಿದ್ದೇನೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಫಸ್ಟ್ ಚಾಪ್ಟರ್ ಅಂಡ್ ಫಸ್ಟ್ ಯೂನಿಟ್ ಇಲ್ಲಿ ನಿಮಗೆ ಬೇಸಿಕ್ ಪಾಯಿಂಟ್ ಏನು ಈ ಚಾಪ್ಟರ್ ಅಲ್ಲಿರೋ ಬೇಸಿಕ್ ಪಾಯಿಂಟ್ ಯಾವುದು ಅನ್ನೋದನ್ನು ನೀವು ಕಂಡ್ಕೋಬೇಕು ನಾನು ಕಂಡ್ಕೊಂಡಿರೋದು ಚಾರ್ಜ್ ಚಾರ್ಜ್ ಇಸ್ ದ ಬೇಸಿಕ್ ಪಾಯಿಂಟ್ ನೋಡಿ ಇಲ್ಲಿ ಚಾರ್ಜ್ ಇಸ್ ದ ಬೇಸಿಕ್ ಚಾರ್ಜ್ ಚಾರ್ಜ್ ಇಂದ ನಮ್ಗೆ ಏನಾಗುತ್ತೆ ಚಾರ್ಜ್ ಇಫ್ ಚಾರ್ಜ್ ಇಸ್ ಅ ಟ್ರೆಸ್ಟ್ ಇಟ್ ಈಸ್ ಕಾಲ್ಡ್ ಸ್ಟ್ಯಾಟಿಕ್ ಚಾರ್ಜ್ ಚಾರ್ಜ್ ಇಸ್ ಅ ಟ್ರೆಸ್ಟ್ ಕೆಳಗಡೆ ಇದೆ ನೋಡಿ ಗ್ರೀನ್ ಕಲರ್ ನಾನು ಕಲ್ ಕಲರ್ ಮಾಡಿಕೊಂಡಿದ್ದ ಉದ್ದೇಶ ಏನು ಅಂದ್ರೆ ಕಲರ್ ಇದ್ರೆ ಅಥವಾ ಅದು ಒಂದು ಬಾಕ್ಸ್ ಅಲ್ಲಿ ಡಿಸೈನ್ ಆಗಿದ್ರೆ ಅದು ನಮ್ಮ ಮೈಂಡ್ ಅಲ್ಲಿ ಹೆಚ್ಚು ಸ್ಟೋರ್ ಆಗುತ್ತೆ ನಮ್ಮ ಮಾಡಬೇಕಾಗಿರೋದು ಅದೇ ಕೆಲಸನೇ ವರ್ಲ್ಡ್ ಅಲ್ಲಿ ನಾವು ಫಿಗರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ಆವಾಗ್ಲೇನಿಕ್ ಪರ್ಮನೆಂಟ್ ಮೆಮೊರಿ ಆಗೋದು ಅದು ಒಂದು ಫ್ಲೋ ಚಾರ್ಟ್ ರೂಪದಲ್ಲಿ ಬರ್ತಾ ಇದೆ ಅದು ಒಂದು ಟ್ರೀ ರೂಪದಲ್ಲಿ ಬರ್ತಾ ಇದೆ ಬ್ರಾಂಚಸ್ ಎಲ್ಲ ಬರ್ತಾ ಇದೆ ಅದು ಹೇಗೆ ಗ್ರೋತ್ ಆಯಿತು ಅನ್ನೋದನ್ನ ಅನಲೈಸ್ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ ಅದರಿಂದ ನಿಮಗೆ ಯಾವತ್ತೂ ಆ ಕಾನ್ಸೆಪ್ಟ್ ಆಗಲಿ ಆ ಫಾರ್ಮುಲಾ ಆಗಲಿ ಆ ಡೆಫಿನಿಷನ್ ಆಗಲಿ ಯಾವತ್ತು ಮರ್ತೋಗಲ್ಲ ಸೊ ಫಸ್ಟ್ ಒನ್ ಅಟ್ರೆಸ್ಟ್ ಸ್ಟ್ಯಾಟಿಕ್ ಚಾರ್ಜ್ ಆ ಸ್ಟ್ಯಾಟಿಕ್ ಚಾರ್ಜ್ ಎರಡು ಸ್ಟ್ಯಾಟಿಕ್ ಚಾರ್ಜ್ ಇದ್ದಾಗ ನಾವು ಅದನ್ನು ಬಳಸ್ಕೊಂಡು ಕುಲೂಮ್ಸ್ ಲಾ ಹೇಳ್ತೇವೆ ಸ್ಟ್ರಾಟಿಕ್ ಚಾರ್ಜ್ ಎರಡಿದ್ದಾಗ ಇದ್ದಾಗ ಕುಲೂಮ್ಸ್ ಲಾ ಹೇಳ್ತೇವೆ ಎಫ್ಕಲ್ ಟು ಒನ್ ಡಿವೈಡೆಡ್ ಬೈ ಫೋರ್ ಆಪ್ಸಲ್ ಇನ್ ಟು ಕ್ಯೂ ಒನ್ ಕ್ಯೂ ಟು ಬೈ ಆರ್ ಸ್ಕ್ವೇರ್ ಅಂತ ಬಳಸ್ಕೊಳ್ತೇವೆ ಅದೇ ಎರಡಕ್ಕಿಂತ ಜಾಸ್ತಿ ಆದಾಗ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಬಳಸ್ಕೊಳ್ತೇವೆ ಅದ್ರ ಪಕ್ಕದಲ್ಲೇನೆ ಇದೆ ಫೋರ್ಸ್ ಆನ್ ಮಲ್ಟಿಪಲ್ ಚಾರ್ಜಸ್ ಅದರಿಂದನೇ ಆರೋ ಮಾರ್ಕ್ ಬಂದಿದೆ ಸೂಪರ್ ಪೊಸಿಷನ್ ಪ್ರಿನ್ಸಿಪಲನ್ನು ಯೂಸ್ ಮಾಡ್ಕೊಳ್ತೇವೆ ಅದರ ಡೆಫಿನೇಷನ್ ಅದಕ್ಕೆ ಸ್ಟ್ಯಾಟಿಕ್ ಚಾರ್ಜ್ ಕುಲುಮ್ಸು ಕುಲುಮ್ಸ್ ವೆಕ್ಟರ್ ಫಾರಮು ಅದರ ಟರ್ಮ್ಸು ಅದರದ ಎಕ್ಸ್ಪ್ರೆಷನ್ನು ಅದರ ಸ್ಟೇಟ್ಮೆಂಟು ಎಲ್ಲ ನೋಡಿ ಇದ್ರ ಲೈನ್ ಬಂದೋಯ್ತು ಇಲ್ಲ ನೋಡಿ ಸ್ಟ್ಯಾಟಿಕ್ ಚಾರ್ಜಸ್ಸು ಅಟ್ ರೆಸ್ಟಲ್ಲಿ ಬಂದಾಗ ಫಸ್ಟು ಸ್ಟ್ಯಾಟಿಕ್ ಚಾರ್ಜು ಫೋರ್ಸಸ್ ಆನ್ ಟೂ ಚಾರ್ಜು ಕುಲುಮ್ಸ್ಲಾ ಕುಲುಮ್ಸ್ಲಾ ಎಕ್ಸ್ಪ್ರೆಷನ್ನು ಅದರ ಸ್ಟೇಟ್ಮೆಂಟ್ ಪಕ್ಕದಲ್ಲೇನೆ ಹೌದಾ ಆಮೇಲೆ ಅದನ್ನು ವೆಕ್ಟರ್ ಫಾರ್ಮಲ್ಲಿ ಬರೀತಕ್ಕಂಥದ್ದು ಅದರ ಟರ್ಮ್ ಎಕ್ಸ್ಪ್ಲೆನೇಷನು ಅದರ ಎಕ್ಸ್ಪ್ರೆಷನ್ ಡೀಟೇಲ್ಸ್ ಇದು ಒಂದು ನಿಮಗೆ ಫ್ಲೋ ಚಾರ್ಟ್ ಸಿಕ್ಕೋಯ್ತು ಕಂಪ್ಲೀಟಾಗಿ ಈ ರೀತಿ ಟ್ರೀ ರೂಪದಲ್ಲಿ ನಿಮಗೆ ನೆನಪಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಮರೆಯೋದಿಲ್ಲ ಅದಾದಮೇಲೆ ಅದೇ ಸ್ಟ್ಯಾಟಿಕ್ ಚಾರ್ಜಸ್ಸು ಮಲ್ಟಿಪಲ್ ಚಾರ್ಜಸ್ ಇದ್ದಾಗ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅದಕ್ಕೆ ಬೇಕಾಗಿರೋ ಎಕ್ಸ್ಪ್ರೆಷನ್ ಚಾರ್ಜ್ ಅನ್ನು ನಾನು ಈ ರೀತಿ ಡಿವೈಡ್ ಮಾಡ್ಕೊಂಡಿರೋದು ನೆಕ್ಸ್ಟ್ ಅದೇ ಚಾರ್ಜ್ಗೆ ಅಲ್ಲಿ ನೋಡಿ ಆ ಚಾರ್ಜನ್ನ ಇದೆ ಅನ್ನೋದನ್ನ ಕಂಡು ನಮಗೆ ಏನ್ ಬೇಕಾಗುತ್ತೆ ಒಂದ್ಸರಿ ಕರ್ನಾಟಕ ಸಿಇ ಟಿಲಿ ಕ್ವಶನ್ ಕೇಳಿದ್ರು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿ ಕೊಟ್ಟುಬಿಟ್ಟು ಕೆಳಗಡೆಗೆ ನಾಲ್ಕು ಆಪ್ಷನ್ಸ್ ಅನ್ನ ಕೊಟ್ಟಿದ್ರು ಅಂತದಕ್ಕೆಲ್ಲ ಯೂಸ್ ಆಗುತ್ತೆ ಇದು ನಿಮಗೆ ಅಂದರೆ ಅವರು ನಾಲ್ಕು ಆನ್ಸರ್ಸ್ ಕೊಟ್ಟಿರ್ತಾರೆ ಅಂದ್ರೆ ನಿಮಗೆ ನೋಡಿದ ಕೂಡಲೇ ಐಡೆಂಟಿಫೈ ಮಾಡೋ ರೀತಿ ಕೊಟ್ಟಿರಲ್ಲ ಗೊಂದಲ ಆಗೋ ರೀತಿನೇ ಕೊಟ್ಟಿರ್ತವೆ ನೀವು ನಾಲ್ಕು ನಾಲ್ಕು ಆನ್ಸರು ಇದನ್ನು ಆಗಿರ್ಬೋದೇನೋ ಇದನ್ನು ಆಗಿರ್ಬೋದೇನೋ ಅನ್ನೋ ರೀತಿ ಯೋಚನೆ ಮಾಡೋ ರೀತಿನೇ ಇರ್ತದೆ ಸಾಲ್ವಿಂಗಲ್ಲಿ ಆದರೆ ಮಾತ್ರ ನಿಮಗೆ ಸಾಲ್ವ್ ಮಾಡ್ತೀರಾ ನಿಮಗೆ ಪರ್ಪ ಪರ್ಟಿಕ್ಯುಲರ್ ಆನ್ಸರ್ ಬರುತ್ತೆ ಇದು ಆನ್ಸರು ಅಂತ ಬರೀತೀರಾ ಆದರೆ ಈ ರೀತಿ ನಿಮಗೆ ಡೆಫಿನಿಷನ್ ಪ್ರಾಪರ್ಟಿನೋ ಯೂಸಸ್ಸೋ ಅಪ್ಲಿಕೇಶನ್ ಯಾವುದ್ರ ಮೇಲೆ ಕೇಳಿದಾಗ ನಿಮಗೆ ಅದರ ಆನ್ಸರ್ ನಾಲ್ಕಕ್ಕೂ ನಾಲ್ಕು ಗೊಂದಲ ಆಗೋ ರೀತಿಯೇ ಇರ್ತದೆ ಹಾಗಾಗಿ ಇದನ್ನು ನೆನಪಿಟ್ಕೋಬೇಕು ಅಂದ್ರೆ ಈ ಚಾರ್ಜ್ ನಾವು ಹೇಗೆ ಡಿಟೆಕ್ಟ್ ಮಾಡ್ತೇವೆ ಹೇಗೆ ಮೆಷರ್ ಮಾಡ್ತೇವೆ ಅನ್ನೋದಕ್ಕೆ ಗೋಲ್ಡ್ ಇಫ್ ಎಲೆಕ್ಟ್ರೋಸ್ಕೋಪ್ ಪಕ್ಕದಲ್ಲೇನೆ ಆ ಗೋಲ್ಡ್ ಇಫ್ ಎಲೆಕ್ಟ್ರೋಸ್ಕೋಪ್ ಫಿಗರ್ ಹಾಕಿದ್ದೇನೆ ಆ ಗೋಲ್ಡ್ ಇಫ್ ಎಲೆಸ್ಕೋಪ್ ಪಕ್ಕದಲ್ಲೇನೆ ರೆಡ್ ಮಾರ್ಕ್ ಇದೆ ನೋಡಿ ಇಲ್ಲಿ ರೆಡ್ ಮಾರ್ಕ್ ಚಾರ್ಜಸ್ಗೆ ಎಸ್ ಐ ಯೂನಿಟ್ ಚಾರ್ಜ್ ಹೇಗೆ ಮೆಷರ್ ಮಾಡ್ತೇವೆ ಎಸ್ ಐ ಯೂನಿಟ್ ಕುಲುಂಬ್ಸಲ್ಲಿ ಅಲ್ಲಿ ಮಾಡ್ತೇವೆ ಹಾಗಾದ್ರೆ ಒನ್ ಕುಲುಂಬ್ ಅಂದ್ರೆ ಏನು ಅಗೇನು ಕ್ವಶನ್ ಮಾರ್ಕ್ ಬರುತ್ತೆ ನಮಗೆ ಅದಕ್ಕೆ ಆನ್ಸರ್ ಸಿಗುತ್ತೆ ಒನ್ ಕುಲುಂಬ್ ಅಂದ್ರೆ ಎಷ್ಟು ಅದಕ್ಕೆ ಡೆಫಿನೇಷನ್ ಇಲ್ಲಿದೆ ಒನ್ ಕೋಲಂಬಿಗೆ ಹೌದಾ ಇದಿಷ್ಟು ನಿಮಗೆ ಅಲ್ಲಿ ಅಲ್ಲಿ ಚಾರ್ಜಸ್ ಬಂತು ಅಂದ್ರೆ ಚಾರ್ಜಸ್ ಹೌ ಇಟ್ ಬಿಹೇವ್ಸ್ ಹೌ ಇಟ್ ಬಿಹೇವ್ಸ್ ಪಾಸಿಟ್ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅದರ ಪ್ರಾಪರ್ಟೀಸ್ ಅದರ ಪಕ್ಕದಲ್ಲೇ ಪ್ರಾಪರ್ಟೀಸ್ ಬೇಸಿಕ್ ಪ್ರಾಪರ್ಟೀಸ್ ಅದರ ಬೇಸಿಕ್ ಪ್ರಾಪರ್ಟೀಸ್ ಪ್ರಾಪರ್ಟೀಸನ್ನು ಹೇಳಬೇಕಾದಾಗ ನೋಡಿ ಟೂ ಟೈಪ್ಸ್ ಆಫ್ ಚಾರ್ಜಸ್ ಆರ್ದೇ ಇರು ಆಫ್ ಚಾರ್ಜಸ್ ಆರ್ದೇ ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಆರ್ ಇರು

ಇನ್ನು ಹೆಚ್ಚಿನ ಮಾಹಿತಿಗಳನ್ನು ಹೇಳಲಿಕ್ಕೆ ಕಾಲಾವಕಾಶ ಇಲ್ಲ ಸೊ ನಾನು ಇದುವರೆಗೂ ನನಗೆ ಇಷ್ಟೆಲ್ಲ ಹೇಳಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮಗೆಲ್ರಿಗೂ ಹೊಂದಿಸ್ಬಿಟ್ಟು ಹನ್ನೆರಡು ಮಾತುಗಳನ್ನು ಮುಗಿಸ್ತೇನೆ